ತಿಳಿದಿರುವಾಗೆ ರಾಜ ಮಹಾರಾಜರು ಅಂತ ಹೇಳಿದ್ರೆ ಅವರದೇ ಅಂತ ವೈಭವ ಇತ್ಯಾದಿ ಇದೆ. ಆದರೆ ನಿಜಕ್ಕೂ ಕೂಡ ಆ ವೈಭವ ಅದೇ ಪರಿಚಾರಕರು ಅವರ ಇದ್ದಂತ ರಾಜವೈಭವ ಈಗಲೂ ಮುಂದುವರೆಕ್ಕೆ ಸಾಧ್ಯವಾ ಅಥವಾ ಅವರ ಮನಸ್ಸಿನಲ್ಲಿ ಈಗಿರುವಂತಹ ಕೆಲವು ರೀತಿಯ ಬದಲಾವಣೆಗಳನ್ನು ಕಾಣ್ತಾ ಇದೆಯಾ ಸರ್? ಇನ್ನೊಂದು ವಿಷಯ, ಈಗ ನಾವು ನೋಡ್ತಾ ಇರುವಂತಹ ಅರಮನೆ ಮತ್ತು ಅದರ ಹಿಂದೆ ಇರುವ ಈಗ ಇವರು ಪ್ರಸ್ತುತ ವಾಸ ಇರುವಂತಹ ಅರಮನೆ, ಇದರಲ್ಲೂ ಏನೋ ಒಂದು ಸಣ್ಣ ತಕರಾರು ಇದೆ ಅಂತ ಇದೆ, ಏನು ಅಂತ ತಿಳಿಸ್ಬೋದಾ? ನೀವು ಹೇಳಿದಾಗೆ ಅರಸತ್ತಿಗೆ ಹೋದ ನಂತರ ಅವರು ಮಾಮೂಲಿ ಸಾಮಾನ್ಯ ಪ್ರಜೆಗಳಾಗಿದ್ದಾರೆ, ಅವ್ರು ನಮ್ಮ ಹಾಗೆ ಜೀವನಗಳು ನಡೆಸ್ತಾರೆ. ಮೈಸೂರು ಅರಸು ಸಮುದಾಯ ಇದೆಯಲ್ಲ, ಸಸ್ಯಹಾರಿ ಫ್ಯಾಮಿಲಿ, ಅವರು ಬೇಟೆಗಳನ್ನ ಜಯಚಾಮರಾಜೇಂದ್ರ ಒಡೆಯರ್ ಕಾಲದಲ್ಲಿ ಇದು ಮೃಗಾಲಯ ಅಂತ ಕಾನ್ಸೆಪ್ಟ್ ಬಂದಿದ್ದು ಅವ್ರ ಕಾಲದಲ್ಲಿ, ಅದು ಹೇಳಿದಲ್ಲ. ಅವರು ಹೆಚ್ಚು ಆಮೇಲೆ ಉತ್ತಮ ಛಾಯಾಗ್ರಾಹಕರಾಗಿದ್ದರು, ಅದ್ಭುತ ಛಾಯಾಗ್ರಾಹಕರು ಜಯಚಾಮರಾಜೇಂದ್ರ ಒಡೆಯರು. ಅವರು ಒಳ್ಳೊಳ್ಳೆ ವನ್ಯಜೀವಿ ಇದನ್ನು ಫೋಟೋಗ್ರಫೀಸ್ಗಳನ್ನು ಮಾಡಿದರು. ಹಾಗಾಗಿ ಅವರು ಅವರ ಒಂದು ನೆನಪಿಗೋಸ್ಕರ ನಮ್ಮ ಮೈಸೂರು ಜಯಚಾಮರಾಜೇಂದ್ರ ಮೈಸೂರು ಮೃಗಾಲಯ ನೋಡ್ಬೋದು. ಆಮೇಲೆ ಖೆಡ್ಡ ಒಂದು ಸಂಸ್ಕೃತಿ ಅರಮನೆ ಖೆಡ್ಡ ನೀವು ನೋಡಿರ್ಬೇಕು, ಆನೆಯ ಒಂದು ಪಳಗಿಸೋದಂಥ ಪದ್ಧತಿ ಬಂದಿದೆ ಮೈಸೂರಿನಲ್ಲಿ. ಅದು ನೀವು ಏಷ್ಯಾ ಖಂಡದಲ್ಲಿ ಶ್ರೀಲಂಕಾದಲ್ಲಿ ಹೆಚ್ಚು ಆನೆಗಳಿದ್ದವು, ಆದರೆ ನಮ್ಮ ಮೈಸೂರು ಭಾಗದ ಆನೆಗಳನ್ನು ಖೆಡ್ಡಗಳನ್ನು ಕೆಡುತ್ತಿದ್ರು. ಆ ಖೆಡ್ಡಗಳನ್ನು ಜಯಚಾಮರಾಜೇಂದ್ರ ಒಡೆಯರೇ ನಿಂತಿರ್ತದಲ್ಲಿ ಖೆಡ್ಡಗಳ ಮೂಲಕ ಅವನ್ನು ಪಳಗಿಸೋದು ಮಾಡ್ತಾಯಿದ್ರು. ಹಾಗಾಗಿ ಅವ್ರದ್ದು ಒಂಥರದ್ದು ಪ್ರಾಣಿ ಪ್ರಿಯರು. ಇದು ಈಗಲೂ ಸಹ ಮೃಗಾಲಯದಲ್ಲೂ ಸಹ ನಿಮ್ಗೆ ನೋಡ್ಬೋದು ಅವರು ಎಷ್ಟೆಷ್ಟಿದ್ದಂತ. ಆಮೇಲೆ ಅವರ ಜೀವನಗಳು ನಮಗೆ ಜನಸಾಮಾಗಿದ್ದು, ಅವರು ಯಾವಾಗಾದರೂ ಹೋಗಬೇಕು ಅಂತ ಅಂದ್ರೆ ಮಾಮೂಲಿ ಅವ್ರಿಗೆ ಒಂದು ಆಫೀಸ್ ಒಂದು ಪ್ರೋಟೋಕಾಲ್ ಇರ್ತವೆ, ಮುಂಚಿತವಾಗಿ ನಾವು ಬರ್ತೀವಿ ಅಂತ ಪ್ರೋಟೋಕಾಲ್ ಇರ್ತವೆ, ಹೋಗಿ ನಾವು ಹೋಗಿ ಭೇಟಿ ಮಾಡ್ಬೋದು. ಆಮೇಲೆ ಜನಸಾಮ ಅವರು ಈಗಲೂ ಸಹ ಜನರ ಆಶೋತ್ತರಗಳಿಗೆ ಸ್ಪಂದಿರ್ತಾರೆ, ಮೈಸೂರಿನ ಪರಂಪರೆಗಳನ್ನು ಉಳಿಸೋದಕ್ಕೋಸ್ಕರ ಈಗಲೂ ಹೋರಾಡ್ತಾರೆ. ಈಗ ಸರ್ಕಾರ ಅನೇಕ ಪಾರಂಪರಿಕ ಕಟ್ಟಡಗಳನ್ನು ಉಳಿಸ್ಬೇಕು ಅಂದಾಗ ಬೇಡ ಇದು ಪರಂಪರೆ ಉಳ್ಕೊಳ್ಳಿ. ಈಗ ರೋಮಲ್ಲಿ ಹೆಂಗಿದೆ, ರೋಮ್ ದೇಶದಲ್ಲಿ ಇದು ಯುರೋಪ್ ರೋಮ್ ದೇಶದಲ್ಲಿ ಹೆಂಗಿದೆ, ನಮ್ಮಲ್ಲಿ ಯಾಕೆ ಉಳಿಸ್ಕೋಬಾರ್ದು ಅಂತ ಅದಕ್ಕೆ ಹೋರಾಟ ಅನ್ನೋರು ಸಹ ಮಾಡ್ತಾಯಿದ್ದಾರೆ. ಜೊತೆಗೆ ಅನೇಕ ಜನಪರ ಕೆಲಸಗಳನ್ನು ಅವ್ರುಗಳು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಜೊತೆಗೆ ಇನ್ನು ಏನು ಕೇಳಿದ ಮುಂದೆ, ಆಮೇಲೆ ಮೈಸೂರು ಸಂಸ್ಥಾನ ಶೈವ ವೈಷ್ಣವಕ್ಕೆ ಹೆಚ್ಚು ಒಲವು ಕೊಡ್ತಾರೆ, ಅಂದರೆ ಶೃಂಗೇರಿ ಮತ್ತು ಪೆರಿಕಲ್ ಮಠಕ್ಕೆ ಹೆಚ್ಚು ಒತ್ತು ಕೊಟ್ಟರೂ ಸಹ ಪೆರಿಕಲ್ ಮಠ ಅಂತ ಹೇಳಿ ಜಗನ್ಮನ ಅರಮನೆಯ ಎದುರುಗಡೆ ಇದೆ, ಆ ಸ್ವಾಮಿಗಳ ಒಂದು ಮಾರ್ಗದರ್ಶನದ ಯಾವುದೇ ವಿಧಿವಿಧಾನಗಳು ಮಾಡಿದ್ರು ಸಹ ಜಯಚಾಮರಾಜೇಂದ್ರ ಒಡೆಯರಿಗೆ ಅಟವಿ ಸ್ವಾಮಿಗಳು ನಮ್ಮ ಕಾಶಿ ಮಠಕ್ಕೆ ಹೋದಾಗ ಒಬ್ಬ ಸ್ವಾಮೀಜಿ ನಮ್ಮ ವೀರಶೈವ ಸ್ವಾಮೀಜಿ ಅವರಿಗೆ ಪ್ರಭಾವ ಬೀರ್ತಾರೆ. ಹಾಗಾಗಿ ಅವರು ವೀರಶೈವ ಸಮುದಾಯ ಬಗ್ಗೆ ಹೆಚ್ಚು ಒಲವನ್ನು ಕೊಡ್ತಾಯಿದ್ರು. ಆ ದೃಷ್ಟಿಯಿಂದನೇ ಈಗ ನಮ್ಮ ಇದನ್ನು ಯಾವ ನಿಮ್ಮ ಹೇಳ್ಬೋದು ನಂದಿಕಂಬರ ಪೂಜೆಯಿಂದ ಕಾನ್ಸೆಪ್ಟ್ ಆಗಿನ ಕಾಲದಲ್ಲಿ ಬಂದಿದ್ದು. ಹಾಗಾಗಿ ಅವರಿಗೆ ಹೆಚ್ಚು ಜನಪರವಾಗಿ ಒಂದು ಬಸವಣ್ಣವರ ಚಿಂತನೆ ಬಗ್ಗೆ ಹೆಚ್ಚು ಒಲವಿತ್ತು ಅವ್ರಿಗೆ. ಹಾಗಾಗಿ ಕಾಯಕ ಬಗ್ಗೆ ಹೆಚ್ಚು ಇದ್ದದ್ದು, ನಮ್ಮ ಸಿದ್ಧಗಂಗಾ ಮಠದ ಜೊತೆ ತುಂಬ ಸಂಪರ್ಕ ಇತ್ತು. ಹಾಗಾಗಿ ಸಿದ್ಧಗಂಗಾ ಮಠಕ್ಕೆ ಬಂದಾಗ ಸ್ವಾಮೀಜಿಯನ್ನು ಮಿರ್ಜಾ ಇಸ್ಮೇಲ್ ನಲ್ವಡಿಯರ್ ಕರ್ಸನ್ನು ಇವ್ರು ಬಂದಾಗ ಸ್ವಾಮೀಜಿಯನ್ನು ಕೇಳಿ ಅಂದಾಗ ಸ್ವಾಮೀಜಿ ಅಟವಿ ಸ್ವಾಮಿಗಳು ನಮ್ಗೆ ಹೇಳಿದ್ದಾರೆ ನಾವು ಕೊಡುವ ಸಂಪ್ರದಾಯ ಹೊತ್ತು ಬೇಡುವ ಸಂಪ್ರದಾಯವಲ್ಲ ಅಂತ ಹೇಳಿ ನಮ್ಮ ಸ್ವಾಮೀಜಿ ಹೇಳಿದರೆ. ಹಾಗಾಗಿ ಜಯಚಾಮರಾಜೇಂದ್ರ ಒಡೆಯರು ಮತ್ತು ನಮ್ಮ ಇವರು ನಮ್ಮ ಸಿದ್ಧಗಂಗಾ ಶ್ರೀಗಳು ಚಾಪೆ ಮೇಲೆ ಕೂತಿದ್ದಾರೆ ಆಗ ಶ್ರೀ ಅಂತ ಇದ್ದರೆ. ಹಾಗಾಗಿ ಅವರು ಬಂದು ಕುರುಹಾಗಿ 9 ಎಕರೆ ಈಗ ನಮ್ಮ ಶಿವಕುಮಾರ ಸ್ವಾಮಿ ಸರ್ಕಲ್ಲಿರುವಂತಹ 9 ಎಕರೆ 15 ಗುಂಟೆಯನ್ನು ಜಯಚಾಮರಾಜೇಂದ್ರ ಒಡೆಯರು ಸಿದ್ಧಗಂಗಾ ಸಂಸ್ಥೆಗೋಸ್ಕರ ಕೊಟ್ಟಂತ ಇದು ಜಯಚಾಮರಾಜೇಂದ್ರ ಕೊಟ್ಟಂಥ ಅದನ್ನು ಕುರುಹಾಗಿ ನಮ್ಮ ಇಲ್ಲಿ ನಮ್ಮ ಸಿದ್ಧಗಂಗಾ ಕಾಲೇಜಲ್ಲಿ ಈಗಲೂ ಇದೆ, ಸಿದ್ಧಗಂಗಾ ವುಮೆನ್ಸ್ ಕಾಲೇಜ್ ಈಗಲೂ ಇದೆ. ಹಾಗಾಗಿ ತುಮಕೂರಿನ ಅಭಿವೃದ್ಧಿಯ ಬಗ್ಗೆ ಹೆಚ್ಚುವನ್ನು ಕೊಡ್ತಾರೆ. ತುಮಕೂರಿನ ಆಸ್ಪತ್ರೆಯನ್ನು ಶಿಲಾನ್ಯಾಸ ಮಾಡಿದ್ದು ಅವರೇನೆ, ಶಂಕುಸ್ಥಾಪನೆಯನ್ನು ಮಾಡಿದ್ದು ಅವರೇನೆ. ಶಂಕುಸ್ಥಾಪನೆ ಮಾಡಿದ ಸಂದರ್ಭದಲ್ಲಿ ಅವರ ಆ ಒಂದು ಕುರು ಹಾಗೆ ಜೆ ಸಿ ರೋಸ್ ಅಂತ ಜಯಚಾಮರಾಜೇಂದ್ರ ರಸ್ತೆ ಅಂತ ಕರೀತಾರೆ, ಅವತ್ತು ಮೆರವಣಿಗೆ ಹೋಗ್ತಾ ಇರ್ತಂದ ಬಗ್ಗೆ ಮಹಾತ್ಮ ಗಾಂಧಿಯವರು ಹುತಾತ್ಮರಾದರು ಅಂತ ಒಂದು ಸುದ್ದಿ ಬಂದಾಗ ಅವರು ಯಾವುದೇ ಮೆರವಣಿಗೆಯನ್ನು ಗುಂಪಿಸ್ಕರಲ್ಲಿ ನಿಲ್ಲಿಸಿ ವಾಪಸ್ ಹೋಗ್ತಾರೆ. ಏಕೆಂದರೆ ಒಬ್ಬ ರಾಷ್ಟ್ರಪಿತ ಒಬ್ಬ ಹುತಾತ್ಮ ಆದಾಗ ನಾನು ಸಂತೋಷವನ್ನು ಆಚರಿಸಬಾರ್ದು ಅಂತ ದೃಷ್ಟಿಯಿಂದ ವಾಪಸ್ಸು ಹೋಗ್ತಾರೆ. ಆಗ ಅದೇ ದೃಷ್ಟಿಯಿಂದ KR ಬಡಾವಣೆಯನ್ನು ನಮ್ಮ ತುಮಕೂರು ನಗರದಲ್ಲಿ KR ಬಡಾವಣೆ ಅವರ ನಲ್ವಡಿ ಕೃಷ್ಣರಾಜ ಒಡೆಯರವರ ಹೆಸರಿಗೋಸ್ಕರ ಇರಲಿ ಅಂದ್ಬಿಟ್ಟು KR ಬಡಾವಣೆ ಕೃಷ್ಣರಾಜೇಂದ್ರ ಬಡಾವಣೆ ಇದು KR ಬಡಾವಣೆ ಅಂತ ಕರಿತೆ. ಜೆ ಸಿ ಇದು ಅಂತ ಕರಿತಾ ಇದ್ದಿಲ್ಲ. ಈಗ ಅನೇಕ ಜನಪರ ಕೆಲಸ ಅಂದರೆ ಇನ್ನೊಂದು ಹೇಳಬೇಕು ಅಂತಂದರೆ ಮಧ್ಯೆ ಮರ್ತದ್ದು ನಮ್ಮ ವಾಣಿವಿಲಾಸ ಸನ್ನಿಧಾನ ಅಥವಾ ಕೆಂಪು ನಂಜಮ್ಮಣಿ ಅಂತ ಹೇಳ್ತೀರಿ, ಅವ್ರಿಗೆ ಎಷ್ಟು ವಿಷನ್ ಇತ್ತು ಅಂದರೆ ಮಹಿಳಾ ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾರೆ.
ಇಡೀ ಕರ್ನಾಟಕದಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಮಹಿಳೆಯ ಶಿಕ್ಷಣ ಬಗ್ಗೆ ಎಲ್ಲ ಜನಾಂಗದವರಿಗೂ ಈ ಮಹಿಳೆಯ ವಿದ್ಯಾಭ್ಯಾಸ ಕೊಡೋ ದೃಷ್ಟಿಯಿಂದ ಮೈಸೂರು ಅರಮನೆಯಲ್ಲಿ ಒಂದು ಟೌನ್ಶಿಪ್ ಮಾಡ್ತಾರೆ ಅಲ್ಲಿ ಟೌನ್ಶಿಪ್ಪಲ್ಲಿ ಎಲ್ಲ ಮಕ್ಕಳುಗಳಿಗೂ ವಿದ್ಯಾಭ್ಯಾಸ ಎಲ್ಲ ಹೆಣ್ಣು ಎಲ್ಲ ಸಮುದಾಯದ ಹೆಣ್ಣು ಮಕ್ಕಳಿಗೂ ವಿದ್ಯಾಭ್ಯಾಸ ಟೌನ್ಶಿಪ್ ಮಾಡೋದನ್ನು ತಯಾರು ಮಾಡೋಂಥ ಒಂದು ಇದು ಅದು ಅಂಥ ವಿಷನ್ ಇರ್ತದೆ ಹಾಗೆ ಅವಿದ್ಯಾವಂತರು ಸಹ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಹೆಣ್ಣು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಡಬೇಕು ಉದ್ಯೋಗ ಕೊಡಬೇಕು ಅಂತ ಹೇಳ್ತಾರೆ ಆಮೇಲೆ ಆಕೆಯ ಎಷ್ಟು ಇದಿತ್ತು ಅಂತಂದರೆ ಇದನ್ನು ಹೆಣ್ಣು ಮೊದಲು ಗಂಡು ಮಕ್ಕಳು ಪ್ರಸೂತಿಯನ್ನು ಮಾಡ್ತಾಯಿದ್ರು ಆದಾಗ ಅದು ತಪ್ಪು ಒಂದು ಇದಂತ ಹೇಳಿ ಗಂಡು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಅವರಿಗೆ ಅಂತ ಸಪ್ರೇಟ್ ಆದಂಥ ಒಂದು ವಿದ್ಯಾಭ್ಯಾಸ ಕೊಟ್ಟು ವೈದ್ಯಕೀಯ ಕೊಟ್ಟು ಹೆಣ್ಣು ಮಕ್ಕಳ ಸ್ತ್ರೀತಜ್ಞರುಗಳು ಸ್ತ್ರೀ ರೋಗ ತಜ್ಞರುಗಳನ್ನು ಮಾಡೋದಕ್ಕೆ ವಾಣಿವಿಲಾಸ ಆಸ್ಪತ್ರೆ ಅಂತ ನಾವು ಏನು ಹೇಳ್ತೀವಿ ಅದನ್ನು ಅಲ್ಲಿ ತಯಾರು ಮಾಡ್ತಾರೆ ನಂತರ ಅದೇ ಹೆಸರಿನಲ್ಲಿ ಮೈಸೂರಿನ ಕೆ ಆರ್ ಆಸ್ಪತ್ರೆ ಪಕ್ಕ ಚೆಲುವಂಬ ಹಾಸ್ಪಿಟ್ಲ್ ಅಂತ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಮಾಡ್ತಾರೆ ಹೀಗೆ ಭಾಳ ಜನಪರ ಕೆಲಸಗಳನ್ನು ಮಾಡಿದಂಥ ಸಂಸ್ಥಾನ ಇದು ಹಾಗಾಗಿ ನಾವು ಏನಕ್ಕೆ ಇಸೆಲ್ಲ ಯಾಕೆನ ಪ್ರಜಾಪ್ರಭುತ್ವವೆಲ್ಲವೂ ಪ್ರಜಾಪ್ರಭುತ್ವ ಆಶಯದಲ್ಲಿ ಬದುಕ್ತಾ ಇದ್ರು ಸಹ ಒಂದು ರೀತಿ ಅರಸೊತ್ತಿಗೆ ಇದ್ದರೂ ಸಹ ನಮ್ಮ ಒಂದು ಆಶಯಗಳನ್ನು ಜೀವಂತ ಪರಂಪರೆಯಂಥ ಏಕೈಕ ಸಮುದಾಯ ಆ ಸಮುದಾಯದ ನಾವೆಲ್ಲ ಬದುಕಿದ್ದೀವಿ ಅಂತ ಆದರೆ ನಾವು ಪುಣ್ಯವಂತರು ಆ ಸಮುದಾಯದ ಜೊತೆ ಒಂದು ಅಲ್ಪ ಸ್ವಲ್ಪ ಒಡನಾಟ ಇದೆ ಅಂತ ಆದರೆ ಆ ದೇವರ ಕುಲದೇವರ ಚಾಮುಂಡೇಶ್ವರ ಕೃಪೆ ಅಂತ ನಾವು ಭಾವಿಸಬೇಕಾಗುತ್ತೆ ಇಷ್ಟು ಹೊತ್ತು ತಮ್ಮ ಅಮೂಲ್ಯ ಸಮಯವನ್ನು ನಮಗೆ ನೀಡಿದಂಥ ನಮ್ಮ KP ಲಕ್ಷ್ಮೀಕಾಂತರಾಜೆ ಅರಸರವರಿಗೆ ಚಾನಲ್ ಯಾವತ್ತೂ ಆಭಾರಿಯಾಗಿರ್ತದೆ ಈ ಶುಭ ಸಂದರ್ಭದಲ್ಲಿ ಶುಭವನ್ನು ಕೋರುತ್ತಾ ಹಾಗೆ ಅವರು ಇನ್ನೂ 100 ಕಾಲ ನಮ್ಮೊಂದಿಗೆ ಇದೇ ರೀತಿಯಾಗಿ ನಮ್ಮ ಮೈಸೂರು ಸಂಸ್ಥಾನದ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಹಂಚಿಕೊಳ್ಳುವ ಭಾಗ್ಯ ಅವ್ರದ್ದಾಗಲಿ ಹಾಗೆ ಅಂಥ ಒಂದು ಶಕ್ತಿಯನ್ನು ದೇವರು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಬೇಡ್ಕೊಳ್ತೇನೆ ನಮಸ್ಕಾರ